ಕೇಳ್ತಿದ್ದೀರ ಸುವರ್ಣ ಅದಕ್ಕೆ ನಿನ್ ಬುದ್ಧಿ ಇಲ್ಲ ಅಂತ ಹೇಳೋದು ಏಯ್ ಹೇಗಿದೆ ಮೈಗೆ ಮೈಗೆ ಏನು ಆಗಿಲ್ಲ ಅಲ್ಲಲ್ಲಿ ನೋವು ಕೆಲವು ಕಡೆ ತುರ್ಕೆ ಆದ್ರೂ ಒಂದರ ತುಂಬಾ ಚೆನ್ನಾಗಿದೆ ಏಯ್ ಲೂಸು ಹುಚ್ಚುಚ್ಚಾಗಿ ಮಾತಾಡಬೇಡ ನೀನು ಸೋನಿಯಾ ನೀನು ಯಾಕೆ ಇಷ್ಟು ಕಷ್ಟಪಡ್ತಿದ್ಯಾ ಸುಮ್ಮನೆ ನನ್ನ ಮದುವೆ ಆಗ್ಬಿಡು ನಾವಿಬ್ರು ದುಬೈ ಹಾರ್ಕೊಂಡು ಹೋಗಿ ದಿಹ್ರಾ ಮೇಣಸ್ತಾ ಆರಾಮಾಗಿ ಇದ್ಬಿಡಬಹುದು ಏಯ್ ಸ್ಟೂಪಿಡ್ ಎಷ್ಟು ಸಲ ಹೇಳಿದ್ರು ನಿಂಗೆ ಬುದ್ಧಿ ಬರಲ್ಲ ಅಲ್ವಾ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ನಿಂಗೆ ಸೋನಿಯಾ ಏನು ಹಾಗಂದ್ರೆ ಇದೆ ಇದೆ ನೀನು ಅಂದ್ರೆ ಇಷ್ಟೇ ನಿನ್ನಂತ ಅನ್ಸುತ್ತೆ ನಾನು ಬರಬೇಕು ಅಂತೀಯಲ್ಲ ನಿಂದು ಒಂದು ಜನ್ಮನ ನಿನ್ನ ಮುಖ ಕನ್ನಡಿ ನೋಡ್ಕೊಂಡಿದ್ಯಾ ಮತ್ತೆ ನಿನ್ನ ಕೆಲಸಕ್ಕೆ ಮಾಡೋದಕ್ಕೆ ನಾನೇ ಬೇಕು ಚೆನ್ನಾಗಿದೆ ಕಣೆ ನೀನು ಎಲ್ಲ ಹುಡುಗಿರ ತರನೇ ತಾನು ಕೂಡ ಅಂತ ಪ್ರೂವ್ ಮಾಡ್ಬಿಟೆ ಏಯ್ ಹುಡುಗಿರಿಗೆ ಬೈಬರ ನೀನು ಯೋಗಿ ನೀನ್ ಎಂತ ವ್ಯಕ್ತಿ ನಿನ್ನ ಕಾಂಟ್ಯಾಕ್ಟ್ ಎಲ್ಲಿಂದ ಎಲ್ಲಿವರೆಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಅವಳನ್ನ ದುಬೈಗೆ ಹಡಗಾಚೋ ಕೆಲಸ ನಿನಗೆ ಕೊಟ್ಟಿದ್ದು ನೋಡು ಹುಚ್ಚುಚಗಾರ್ದ ಈ ಪ್ಲಾನ್ ನ ಕೆಡಸಕ ಬೇಡ ಬೇಕಿದ್ರೆ ಆ ದುಬೈ ಡೀಲರ್ ಗಳು ಕೊಡೋ ಅಷ್ಟು ಹಣ ನೀನೇ ತಗೋ ಏನೇ ಆದ್ರೂ ಅವಳು ನಂಬ್ಕೊಂಡು ಮುಂದೆ ಇರಬಾರ್ದು ಅಷ್ಟೇ ಸೋನಿಯಾ ನೀನ್ ನೋಡಿದ್ರೆ ಹೀಗೆ ಹೇಳ್ತ್ಯಾ ಅವಳು ನೋಡಿದ್ರೆ ಕತ್ತಕ್ಕೆ ತಾಳಿನೇ ತಕೊಂಡು ರೀ ರೀ ಅಂತ ಓಡ್ತಾ ಇದ್ಲು ಏನ್ ಸೋನಿಯಾ ನಿನಗೂ ಅವಳ ಹಸ್ಬೆಂಡ್ ಗೂ ಏನಾದರೂ ಕನೆಕ್ಷನ್ ಇದೆಯಾ ನಾನ್ಸೆನ್ಸ್ ಅದಲ್ಲ ನಿನಗೆ ಯಾಕೋ ನಿಂಗೆ ಏನು ಮಾಡು ಅಂತ ಹೇಳಿದಿನಿ ಅಷ್ಟನ್ನ ಮಾಡು ಸಾಕು ಅದ ಬಿಟ್ಟು ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನಗೆ ಇರಿಟೇಟ್ ಮಾಡಬೇಡ ಓಕೆ ಓಕೆ ಸರಿ ಸೋನಿಯಾ ಆದ್ರೆ ಆದ್ರೆ ಏನು ಒಂದೇ ಒಂದು ಹಳೆ ಸಿನಿಮಾ ಡೈಲಾಗ್ ಹೇಳ ಏನಾದರೂ ಮಾಡ್ಕೊಂಡು ಸಾಯಿ ನೀನು ಕೋಪ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸ್ತೆ ಕಣೆ ಯೋಗಿ ಐ ಸೇ ಸ್ಟಾಪ್ ದಿಸ್ ನಾನ್ಸೆನ್ಸ್ ಮತ್ತೆ ಉಸಿರು ಎತ್ತಬೇಡ ನೀನು ಆ ಹುಡುಗಿ ನನ್ನ ಲೈಫ್ ಇಂದ ದೂರ ಆಗಬೇಕು ಅಷ್ಟೇ ಮೊದಲು ಆ ಕೆಲಸ ಮಾಡಿ ಮುಗಿಸು ಆಯ್ತು ಮೇಡಂ ನೀವು ಹೇಳಿದಾಗೆ ಆಗಲಿ ಮೊದಲು ನೀವು ಹೋಗಿ ಅವಳನ್ನ ಹಾರ್ಬರ್ ಹತ್ರ ಕರ್ಕೊಂಡು ಬನ್ನಿ ಅಲ್ಲಿಗೆ ಮಾಡಿ ನಾನು ಅವಳಿಗೆ ಹೆಡ್ಮುರ್ಗೆ ಕಟ್ತೀನಿ ಸರಿ ನನ್ನ ಲೈಫು ಎಲ್ಲಿಗೆ ಹೋಗ್ತಾ ಇದೆ ಮಧುನ ನಾಪತ್ತೆ ಮಾಡೋದಕ್ಕೆ ನಾನು ಮನಪೂರ್ವಕವಾಗಿ ಒಪ್ಕೊಂಡಿದ್ದೀನ ಅಥವಾ ಸೋನಿಯಾ ಸಲುವಾಗಿ ಇಷ್ಟೆಲ್ಲ ಮಾಡ್ತಿದ್ದೀನ ಇಲ್ಲ ನಾನೇನೂ ತಪ್ಪು ಮಾಡ್ತಾ ಇಲ್ಲ ಸೋನು ನನ್ನ ಅಷ್ಟು ಪ್ರೀತಿಸ್ತಾಳೆ ಅವಳು ಅಷ್ಟು ರಿಸ್ಕ್ ತಗೋತಾ ಇದ್ದಾಳೆ ಈ ಟೈಮ್ನಲ್ಲಿ ನಾನು ಸೋನು ಜೊತೆ ಕೋಆಪರೇಟ್ ಮಾಡಲೇಬೇಕು ಆದರೆ ಎಲ್ಲ ಅವಳು ಅಂದ್ಕೊಂಡಂಗೆ ಆಗಿ ಮಧು ಏನಾದರೂ ನಾಪತ್ತೆ ಆಗ್ಬಿಟ್ರೆ ಮನೆಯವರೆಲ್ಲ ಮಧು ಬಗ್ಗೆ ಕೇಳಿದ್ರೆ ಏನು ಅಂತ ಹೇಳೋದು ಅವಳು ನನ್ನ ಜೊತೆಗೆ ಇಲ್ಲ ಅಂತ ಗೊತ್ತಾದರೆ ಅಪ್ಪ ಅಮ್ಮ ನನ್ನನ್ನು ಸುಮ್ಮನೆ ಬಿಡಲ್ಲ ಏನಾದರೂ ಕತೆ ಹೇಳಿ ನಂಬಿಸ್ಬೋದಾ ನಮ್ಮಪ್ಪ ಮಹಾನ್ ಕಿಲಾಡಿ ಅವರು ಒಪ್ಪಲ್ಲ ಇನ್ನು ಉಮಾನೋ ಅವಳು ಎಲ್ಲೆಲ್ಲಿ ಕಡ್ಡಿಗಿರ್ತಾಳೋ ಏನ್ ರಾಯ್ರೆ ಹೆಂಡತಿ ಬಿಟ್ಟು ಹೋಗ್ತಿದ್ದಾಳೆ ಅಂತ ಫೀಲ್ ಮಾಡ್ಕೊಂಡು ಕೂತಿದ್ದೀರಾ ಹಾಗೇನಿಲ್ಲ ಕಣೆ ಸುಮ್ಮನೆ ಅಲೆಗಳನ್ನ ನೋಡ್ತಿದ್ದೆ ಅಷ್ಟೇ ಹ್ಮ್ ಸರಿ ಅವಳು ಹೋಗ್ತಿದ್ದಾಳೆ ಮುಂದೆ ನೀನೇನ್ ಮಾಡೋದು ಅಂತ ಯೋಚನೆ ಮಾಡೋದು ಬೇಡ ನಾನು ಎಲ್ಲ ಯೋಚನೆ ಮಾಡಿ ಮುಗಿಸ ಆಗಿದೆ ಬಾಬಾ ಹೋಗೋಣ ನಾವು ಮಾಡೋಕ್ಕೆ ತುಂಬಾ ಕೆಲಸ ಇದೆ ಇನ್ನು ಸುಮ್ಮನೆ ಈ ಕೂತು ಟೈಮ್ ವೇಸ್ಟ್ ಮಾಡೋ ಬೇಡ ಕ್ರಿಶ್ ಆಯ್ತು ಖುಷಿ ಆಗ್ತಿದೆ ಆದ್ರೆ ಇದನ್ನೆಲ್ಲ ನಿಮ್ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನೀವ್ ಎಷ್ಟೊತ್ತಿಗೂ ಫೋನು ಫೋನು ಖಾಲಿ ಇದ್ದಾಗ ನಾನು ಮಾತಾಡಿದ್ರೆ ಬೈತೀರಾ ಆದ್ರೂ ನೀವ್ ನಂಗೆ ತುಂಬಾ ಇಷ್ಟ
ಯಾಕೆ ಹೇಳಿ? ನೀನ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟದವರು. ರೀ ಇಲ್ಲಿ ನೋಡಿ, ನಿಮ್ಮ ಹೆಜ್ಜೆಗೆ ಹೆಜ್ಜೆ ಸೇರಿಸ್ತಿದ್ದೀನಿ, ಆದ್ರೆ ನೀವಿದ ನೋಡ್ತಾನೆ ಇಲ್ಲ. ಜೀವನ ಪೂರ್ತಿ ನಿಮ್ ಹೆಜ್ಜೆ ಜೊತೆ ಹೆಜ್ಜೆ ಹಾಕೋಕ್ ನಾನ್ ತಯಾರಿದ್ರು ನಿಮ್ಗೆ ಅದು ಗೊತ್ತಾಗ್ತಾನೆ ಇಲ್ವಾ? ರೀ ಒಂದೇ ಒಂದ್ಸಲ ತಿರುಗ್ ನೋಡ್ರಿ, ನಿಮ್ ದೊಡ್ಡ ದೊಡ್ಡ ಹೆಜ್ಜೆಲಿ ನನ್ ಪುಟ್ ಪುಟ್ ಹೆಜ್ಜೆ ಎಷ್ಟ್ ಚೆನ್ನಾಗಿರತ್ ಗೊತ್ತಾ? ಹೀಗ್ ನಡ್ಕೊಂಡು ಹೋಗೋಕೆ ನಿಮ್ಗಿದೆಲ್ಲ ಗೊತ್ತಾಗ್ತಾನೆ ಇಲ್ಲ. ಅವತ್ತು ಶ್ಯಾಮ್ ಭಟ್ರು ಮದ್ವೆ ದಿನ ಸಪ್ತಪದಿ ಅಂತ ಹೇಳಿ ಬರೀ ಏಳು ಹೆಜ್ಜೆಗಳನ್ನ ಮಾತ್ರ ನಡೆಸಿದ್ರು. ಆದ್ರೆ ಇವತ್ತು ನೀನ್ ನಡೆಯೋ ಪ್ರತಿ ಹೆಜ್ಜೆನೂ ನಂದೆ. ಇವೆಲ್ಲ ಹೆಜ್ಜೆಗಳು ನಾನ್ ನಡಿಬೇಕಾಗಿರೋ ದಾರಿನ ತೋರಿಸ್ತಾ ಇದೆ. ಆ ಫೈಲ್ನ ಬೇರೆ ಫಿನಿಶ್ ಮಾಡಿ. ಓಕೆ ರೈಟ್. ಸ್ಟಾಪ್ ದಿಸ್ ನಾನ್ಸೆನ್ಸ್ ಮಧು. ಇನ್ನು ಚಿಕ್ಕ ಮಕ್ಳು ತರ ಆಟ ಆಡೋದ್ ಬಿಟ್ಟಿಲ್ವಾ ನೀನು? ಬೇಗ ಬೇಗ ಬಾ, ನಾವಿನ್ನು ನೋಡ್ಬೇಕಾಗಿರೋ ಸ್ಪಾಟ್ಸ್ ತುಂಬಾನೇ ಇದೆ. ನೀನ್ ಹೀಗೆ ನಡೀತಾ ಇದ್ರೆ ಇಲ್ಲೇ ಸಂಜೆ ಆಗ್ಬಿಡತ್ತೆ ಅಷ್ಟೇ. ಅಲ್ಲಿ ನೋಡು, ಬೋಟ್ ಹತ್ತಕ್ಕೆ ಇನ್ನೂ ಅಷ್ಟು ದೂರ ಹೋಗ್ಬೇಕು. ರೀ ಇವತ್ತು ಬೈತಿರಲ್ಲ ನೀವು, ನಾವಿಬ್ರು ಇದೇ ಮೊದಲ ಸಲ ಹೀಗೆ ದಿನ ಕಳೀತಾ ಇರೋದು. ಸ್ಟಾಪ್ ಇಟ್. ಸರಿ ರೀ, ನೀವು ಜೋರ್ ಜೋರಾಗಿ ನಡ್ಕೊಂಡು ಹೋಗಿ, ನಾನು ನಿಮ್ಮ ಹಿಂದೆನೆ ಜೋರಾಗಿ ನಡ್ಕೊಂಡು ಬರ್ತೀನಿ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು. ಮನೆಯ ಬೆಳಗೋ ದೀಪಕ್ಕೆ ತನ್ನ ನೆಲದಲ್ಲಿ ಕತ್ತಲು, ಪ್ರೀತಿ ಹಂಚುವ ಜೀವಕ್ಕೆ ಒಂಟಿತನವೇ ಸುತ್ತಲು, ನೋವಿನಲ್ಲೂ ನಗುವ ಹುಡುಕ ಸುಗುಣ ಶೀಲೇಶ ನಾನ್ ಯಾಕೆ ಹೀಗೆಲ್ಲ ಮಾಡ್ತಿದ್ದೀನಿ? ಪಾಪ ಮಧು, ಅವಳಿಗೆ ಏನೂ ತಿಳಿಯಲ್ಲ. ಅಂತವಳಿಗೆ ನಾನ್ ಹೀಗೆ ಮಾಡ್ತಿರೋದು ಸರಿನಾ? ಸರಿನೇ, ಯಾಕಂದ್ರೆ ನನಗೆ ಮಧುಕ್ಕಿಂತ ಸೋನಿಯಾ ಇಂಪಾರ್ಟೆಂಟು. ಹೌದು, ನನಗೆ ಯಾಕೆ ಸೋನಿಯಾನೇ ಇಂಪಾರ್ಟೆಂಟು ಗೊತ್ತಿಲ್ಲ. ಬಹುಶಃ ನಂದು ಅವಳದು ವೇವ್ ಲೆಂತು ಕರೆಕ್ಟಾಗಿ ಸೆಟ್ ಆಗತ್ತೆ. ಅದೇನೇ ಇದ್ರೂ ನಾನು ಮದುವೆ ಮಾಡ್ತಿರೋದು ಸರಿನಾ? ರೀ ನೀವ್ ಇಲ್ಲಿ ಬಂದು ಕೂತ್ಬಿಟ್ರಾ, ನನ್ಗಲ್ಲಿ ಎಷ್ಟು ಭಯ ಆಯ್ತು ಗೊತ್ತಾ? ಹೀಗೆ ನನ್ನ ಅಲ್ಲೊಬ್ಳನ್ನೇ ಬಿಟ್ಟು ಬರೋದು ಸರಿನಾ? ಅಲ್ಲಿ ಯಾರ್ಯಾರೋ ಇದ್ರು, ಅಲ್ಲಿ ಎಷ್ಟೋ ಜನ ರೌಡಿ ತರ ಇದ್ರು ಗೊತ್ತಾ? ಓಡ್ತಾ ಓಡ್ತಾ ನಿಮ್ ಹುಡ್ಕಕ್ ಎಷ್ಟು ಒದ್ದಾಡದೆ ಗೊತ್ತಾ? ನೀವ್ ನೋಡಿದ್ರೆ ಇಲ್ಲಿ ಬಂದು ಕಾರಲ್ಲಿ ಕೂತಿದ್ದೀರಾ. ರೀ ಏನಾಯ್ತ್ರೀ, ಮುಖ ಯಾಕೆ ಹೀಗಿದೆ? ಏನಾಯ್ತು ಹೇಳಿ. ಏನಿಲ್ಲ, ಯಾಕೋ ಹೊಟ್ಟೆ ತೊಳಸ್ದಾಗ ಆಗ್ತಿದೆ ಮಧು. ಬೆಳಿಗ್ಗೆ ತಿಂದಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೇಕು. ಗೊತ್ತಿಲ್ಲ, ತಿಂದು 3 ತಾಸಾಯ್ತು. ಏನಾದ್ರೂ ಆಗ್ಬೇಕು ಅಂತಿದ್ರೆ ಆಗ್ಲೇ ಆಗ್ಬೇಕಿತ್ತಲ್ಲ. ಬೀಚ್ ಹತ್ರ ಏನೋ ಸತ್ ಬಿದ್ದಿತ್ತು ಅನ್ಸತ್ತೆ, ಕೆಟ್ಟ ವಾಸನೆ ಬೇರೆ ಬರ್ತಿತ್ತು, ಅದಕ್ಕೆ ಹೀಗೆಲ್ಲ ಆಗ್ತಿರ್ಬೋದು. ಮಧು
ವುಮೆನ್ ಟ್ರಾಫಿಕಿಂಗ್ ಹಾಗೆ ಅಂದ್ಕೋ. ಮಗು ಮಗು ಎಲ್ಲೋದ್ರೆ ಹೇಳು. ನೀವು ನೋಡ್ತಾ ಇದ್ದೀರಾ ಸುವರ್ಣ ಕೆಲವೊಂದ್ಸಲ ಹಸ್ವಾದ್ರೂ ಹೊಟ್ಟೆ ತೊಳಸ್ದಂಗ ಆಗತ್ತಂತೆ, ಅದಕ್ಕೆ ಎಳ್ನೀರ್ ತಗೊಂಬಂದೆ. ತಗೊಳ್ಳಿ. ಈಗ ಹೇಗಿದೆ? ಸ್ವಲ್ಪ ಸಮಾಧಾನ ಆಯ್ತಾ? ತಂಪಾಗ್ತಿದೆ. ಹಂಗನ್ನ ಸರಿ, ನೀವು ದುಡ್ಡು ಕೊಡಿ, ಆ ಎಳ್ನೀರ್ ಮಾರಂಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ಸುವರ್ಣ ಕ್ರಿಶ್, ನೀನಾ? ನಾನೇನೋ ನನ್ನ ಕಿಡ್ನಾಪ್ ಮಾಡೋದಕ್ಕೆ ಯಾರೋ ಬಂದ್ರು ಅನ್ಕೊಂಡೆ. ತಮಾಷೆ ಸಾಕು ಕ್ರಿಶ್. ಸರಿ, ಅಲ್ಲಿ ನೋಡು, ಅಲ್ಲೊಂದಷ್ಟು ವಾಟರ್ ಬೈಕ್ಗಳಿವೆ, ಅಲ್ಲಿ ಕರ್ಕೊಂಡು ಹೋಗು. ಅಲ್ಲಿ ನಮ್ಮವ್ರದ್ದು ಬೈಕ್ ಇರುತ್ತೆ, ಅವಳು ಅದ್ರಲ್ಲಿ ಹೋಗೋ ಥರ ಮಾಡಬೇಕು. ಸರಿ, ಬೇಗ ಕರ್ಕೊಂಡು ಹೋಗು, ತುಂಬ ಟೈಮ್ ಇಲ್ಲ, ಅವ್ರು ಅಲ್ಲಿಗೆ ಬಂದು ತುಂಬ ವೇಟ್ ಮಾಡೋಕ್ಕಾಗಲ್ಲ. ಆಯಿತು ಸೋನು, ಬೇಗ ಕರ್ಕೊಂಡು ಬರ್ತೀನಿ. ಮಧು, ಇಲ್ಲೇನ್ ಮಾಡ್ತಿದ್ಯಾ? ರೀ, ನೀರಲ್ಲಿ ಆಟ ಆಡ್ತಾ ಇದೀನಿ ನೋಡಿ, ಈ ಅಲೆಗಳಿಗೆ ಎಷ್ಟು ರಭಸ ಇದೆ ಅಂತ ನನ್ನೇ ಹೇಳ್ಕೊಂಡು ಹೋಗ್ತಿದೆ. ನೀವು ಬನ್ರಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಜೋರಾಗಿ ಅಲೆ ಬಂದು ವಾಪಸ್ ಹೋಗುವಾಗ ಪಾದದ ಕೆಳಗಿರೋ ಉಸುಕೆಲ್ಲ ನೀರಲ್ಲಿ ಹೋಗಿ ಕಾಲ್ ಹಿಡಿತ ತಪ್ಪು ಹೋಗುತ್ತೆ. ಆಗ ಕಾಲ್ ಗಟ್ಟಿ ಊರಿ ನಿಲ್ಲೋಕೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ? ನೋಡಿ, ಅಲ್ಲಿ ಸಣ್ಣ ಸಣ್ಣ ಏಡಿ ಮರಿಗಳೆಲ್ಲ ಹೇಗೆ ಓಡಾಡ್ತಿದೆ. ಪುರ್ಪುರು ಅಂತ ಓಡೋಗಿ ಉಸುಕಲ್ಲಿ ಅಡ್ಕೊಳ್ತಾವಲ್ಲ, ನೋಡಕ್ಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ರೀ, ನೀವು ಬನ್ರಿ. ಅಲ್ಲ, ನೀನು ಹೀಗೆ ಹೋದ ಹೋದಲ್ಲಿ ನಿಂತ್ಕೊಂಡ್ರೆ ಹೇಗೆ? ಬಾ, ಅಲ್ಲಿ ವಾಟರ್ ಬೈಕ್ ರೈಡಿಂಗ್ ಇದೆ, ಹೋಗೋಣ. ಬೇಡ ರೀ, ನಂಗೆ ಇಲ್ಲೇ ಖುಷಿ ಆಗ್ತಿದೆ, ನಾನು ಇಲ್ಲೇ ಇರ್ತೀನಿ. ಸರಿ, ಆಗಿದ್ರೆ ನೀನು ಇಲ್ಲೇ ಇರೋ, ನಾನು ಹೋಗ್ತೀನಿ. ಏನೋ ಪಾಪ ಅಂತ ಕರೆದ್ರೆ ಸೊಕ್ಕು ಮಾಡ್ತೀಯ ಸೊಕ್ಕು. ನೀನು ಇಲ್ಲೇ ಇರಮ್ಮ, ನಾನು ಹೋಗ್ತೀನಿ. ರೀ ರೀ, ಹೋಗ್ಬೇಡ್ರಿ, ಅವ್ರ ಬೈಕ್ ಓಡ್ಸೋದ್ ನೋಡಿದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಇನ್ ನೀವು ಅದ್ರಲ್ಲಿ ಹೋಗಿ ಕೂತ್ಕೊಳ್ತೀನಿ ಅಂತ ಹೇಳ್ತೀರಲ್ಲ, ಬೇಡ ರೀ.
ನಮ್ಮ ಅಜ್ಜಿ ಹೇಳ್ತಿದ್ಲು ನೀರಿನ ಜೊತೆ ಗಾಳಿ ಜೊತೆ ಬೆಂಕಿ ಜೊತೆ ಯಾವತ್ತೂ ಆಟ ಆಡಬಾರದು ಅಂತ ಅದು ಅಲ್ಲದೆ ಇದು ಸಮುದ್ರ ದೊಡ್ಡ ತಿಮಿಂಗಲಗಳು ಇರ್ತವೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ತುಂಬಾನೇ ದೊಡ್ಡ ಸಮಸ್ಯೆ ಆಗುತ್ತೆ ರೀ ತಲೆ ನಿಂದು ಹಾಗೆಲ್ಲ ಏನು ಆಗಲ್ಲ ನೀನು ಯಾಕೆ ಇಷ್ಟೊಂದು ನಂಜಬುರ್ಕೆ ಅಲ್ಲಿ ನೋಡು ಎಷ್ಟು ಜನ ಹೋಗ್ತಿದ್ದಾರೆ ಅಂತ ಸ್ವಲ್ಪ ಆ ಜನರನ್ನ ನೋಡಿ ಕಲಿ ನೀನು ಸುಮ್ಮನೆ ಹೋಗಿ ಅದರ ಕೂತ್ರೆ ಸಾಕು ಮುಂದೆ ಏನು ಮಾಡಬೇಕೋ ಅವರು ಮಾಡ್ತಾರೆ ಇಲ್ಲ ರೀ ನನಗೆ ಅದರ ಮೇಲೆ ಕೂತ್ಕೊಳ್ಳಕ ಆಗಲ್ಲ ಅದ ನೋಡಿದ್ರೆ ನನಗೆ ಭಯ ಆಗುತ್ತೆ ಬೇಡ ರೀ ನಾನು ಹೋಗಿ ವಾಪಸ್ ರೂಮ್ ಅಲ್ಲೇ ಇರ್ತೀನಿ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ಒಂದೇ ಒಂದು ವಿಷಯಕ್ಕೂ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ನೀನು ನಿನ್ನಂತವಳನ್ನ ಕಟ್ಕೊಂಡು ನಾನು ಲೈಫ್ ನ ಎಂಜಾಯ್ ಮಾಡಬಹುದು ಅನ್ಕೊಂಡ್ರೆ ನನ್ನಂತ ಮೂರ್ಖ ಇನ್ನೊಬ್ಬ ಇಲ್ಲ ಸರಿ ಹೋಗು ಪಳಪಳ ಅಂತ ಹೊಳಿಯೋ ಬೆಡ್ಶೀಟ್ ಇದೆ ಒಳಗಡೆ ಅದನ್ನ ಹೊದ್ಕೊಂಡು ಆರಾಮಾಗಿ ಮಲ್ಕೋ ಆಗ್ಲಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ರೀ ಬೇಜಾರ್ ಮಾಡ್ಕೋಬೇಡಿ ನೀವು ಬೇಕಿದ್ರೆ ನಾವು ದೊಡ್ಡ ಬೋಟ್ ಅಲ್ಲಿ ಹೋಗೋಣ ಅದರಲ್ಲಿ ಹೋದ್ರು ನಮಗೆ ಸಮುದ್ರನೇ ಕಾಣುತ್ತಲ್ವಾ ಸರಿ ನಡಿ ಆಗಿದ್ರೆ ಹೋಗೋಣ ಅದಾದ್ರೆ ಅದೇ ಎರಡು ಟಿಕೆಟ್ ಕೊಡಿ ಬಾ ಸೋನು ಹೇಳು ಕ್ರಿಶ್ ಏನಾಯ್ತು ಸೋನು ಒಂದು ಸಣ್ಣ ಎಡವಟ್ ಆಗಿದೆ ಕಣೆ ವಾಟ್ ಅದೇ ಕಣೆ ಇವಳಿಗೆ ವಾಟರ್ ಬೈಕ್ ಹತ್ತೋದಕ್ಕೆ ಭಯ ಅಂತ ಅದಕ್ಕೆ ಬೋಟ್ ಅಲ್ಲಿ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾ ಇದೀನಿ ಏನು ಹೇಳ್ತಿದ್ಯಾ ಕ್ರಿಶ್ ನೀನು ಈ ರೀತಿ ಲಾಸ್ಟ್ ಮಿನಿಟ್ ಅಲ್ಲಿ ಪ್ಲಾನ್ ಚೇಂಜ್ ಮಾಡಿದ್ರೆ ಎಲ್ಲ ಎಡವಟ್ ಆಗುತ್ತೆ ಕಣೋ ಹ್ಮ್ ಅದು ನನಗೂ ಗೊತ್ತಾಗುತ್ತೆ ಸೋನು ಆದ್ರೆ ನಾನು ಏನು ಮಾಡ್ಲಿ ಹೇಳು ಇವಳು ಕೇಳಬೇಕಲ್ಲ ಸೋ ವಾಟ್ ನೆಕ್ಸ್ಟ್ ಮತ್ತಿನ್ನೇನು ಅವಳಿಗೆ ಅದೇನ್ ಮಾಡಬೇಕೋ ಅಲ್ಲೇ ಐಲ್ಯಾಂಡ್ ಅಲ್ಲೇ ಮಾಡಿ ಮುಗಿಸ್ಬೇಕು ಅಷ್ಟೇ ಅದಷ್ಟು ಈಸಿ ಅನ್ಕೊಂಡ್ಯಾ ಹೇಗಾದ್ರೂ ಅವಳನ್ನ ಕನ್ವಿನ್ಸ್ ಮಾಡೋದಲ್ವಾ ನೀನು ಹೋಗಿ ಹೋಗಿ ನಿನ್ನ ನಂಬಿದಿನಲ್ಲ ನನಗೆ ನಾನೇ ಹೊಡ್ಕೋಬೇಕು ಸೋನು ಮತ್ತೆ ಮಾತಾಡಬೇಡ ನೀನು ಇದು ನಿನ್ನಿಂದ ಆಗೋ ಕೆಲಸ ಅಲ್ಲ ನೀನು ಅಲ್ಲೇ ಇರು ನಾನು ಈಗಲೇ ಅಲ್ಲಿಗೆ ಬರ್ತೀನಿ ರೀ ಬೋಟ್ ಬಂತು ಬನ್ನಿ ಹೋಗೋಣ ನೀನು ಹೋಗಿ ಕೂತಿರು ನಾನು ಬರ್ತೀನಿ ನೀವು ಈಗಲೇ ಬನ್ನಿ ರೀ ಏನು ಯೋಚನೆ ಮಾಡ್ತಿದ್ದೀರಾ ನೋಡಿ ಜನ ಎಲ್ಲ ಹತ್ಕೊಳ್ತಿದ್ದಾರೆ ನೀವು ಈಗ ಬರದೇ ಇದ್ರೆ ಬೋಟ್ ಹೊರಟೋಗುತ್ತೆ ಬನ್ನಿ ಏ ಬಾರೋ ಏನಾಯ್ತು ಡಿಯರ್ ಏನು ಆಗಬಾರ್ದಿತ್ತು ಅದೇ ಆಯ್ತು ಬಾ ಎಷ್ಟು ಒಳ್ಳೆಯವನಲ್ವಾ ಕೇಳಿದ ಕೂತ್ರ ಕೊಡು ಮೊದಲು ಸುಮ್ ಸುಮ್ನೆ ತಲೆಹಟ್ಟೆ ಮಾಡಿದ್ರೆ ಇಲ್ಲೇ ಮರ್ಡರ್ ಆಗೋಕ್ಯ ಯಾಕೆ ಬಂದರಿ ಕೋಪ ಮಾಡ್ಕೋತ್ಯಾ ನೋಡು ಅವ್ರು ಹೋದವ್ರು ಹೋದ್ರು ನಾವು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಣ ಕಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಸ್ಟೂಪಿಡ್ ಬೋಟ್ ಎಷ್ಟು ಗಂಟೆಗೆ ಬರುತ್ತೆ ಹೇಳಿ ತಾಯಿ ಇನ್ನೊಂದು ಗಂಟೆ ಕಾಯಬೇಕು Oh,
more updates, like us on Facebook, follow us on Twitter and Google Plus, and watch us on YouTube.